ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಭದ್ರಾವತಿ ಮತ್ತು ಶಿವಮೊಗ್ಗ ನಗರಗಳಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಯನ್ನು ಸಂಸದ ಬಿವೈ ರಾಘವೇಂದ್ರ ಅವರು ಅಧಿಕಾರಿಗಳೊಂದಿಗೆ ವೀಕ್ಷಿಸಿದರು. ನನ್ನ ಮುಂದಿನ ಗುರಿ ತಾಳಗುಪ್ಪ, ಶಿರಸಿ ಮತ್ತು ಹುಬ್ಬಳ್ಳಿಗೆ ಹೊಸ ರೈಲ್ವೆ ಮಾರ್ಗ ರಚಿಸುವುದಾಗಿದೆ ಎಂದು ತಿಳಿಸಿದರು. ನಗರದಲ್ಲಿ ನಿರ್ಮಾಣವಾಗುತ್ತಿರುವ ROBಗಳ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದರು. ರೈಲ್ವೆ ಸಂಪರ್ಕದಲ್ಲಿ ಶಿವಮೊಗ್ಗದಲ್ಲಿ ಗಣನೀಯ ಸಾಧನೆ ಮಾಡಲಾಗುತ್ತಿದೆ. ಈಗಾಗಲೇ ಕೋಟೆಗಂಗೂರಿನಲ್ಲಿ ರೈಲ್ವೆ 111 ಕೋಟಿಯಲ್ಲಿ ಸರ್ವಿಸ್ ಸ್ಟೇಷನ್ ನಿರ್ಮಿಸಲಾಗುತ್ತಿದೆ. ಶಿವಮೊಗ್ಗ ಮತ್ತು ರಾಣೆಬೆನ್ನೂರು ರೈಲ್ವೆಗೆ 1500 ಕೋಟಿ ವೆಚ್ಚದಲ್ಲಿ ಹೊಸ ರೈಲ್ವೆ ಮಾರ್ಗ ನಿರ್ಮಿಸಲಾಗುತ್ತಿದೆ. ಇನ್ನು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಈ ರೈಲ್ವೆ ಮಾರ್ಗ ಉದ್ಘಾಟಿಸಲಾಗುವುದು ಎಂದರು. ಈ ಕುರಿತಂತೆ ಇನ್ನು ಏನು ಹೇಳಿದ್ದಾರೆ ನೋಡೋಣ, ಬನ್ನಿ. ಭರಮರಟ್ಟಿ ಸಾಹೇಬ್ ಏನಂದ್ರು, ಕುಮಾರ್ ಅವರು ಇದನ್ನ ಮಾಡಿ ಮತ್ತೆ ಮಾಡೋದಕ್ಕೂ ನಾನು ಟೈಮ್ ಕೊಡ್ತಾ ಇಲ್ಲ. ಯು ವಾಂಟ್ ಟು ಕಂಪ್ಲೀಟ್ ಅಟ್ ಅ ಟೈಮ್ ಆಲ್ ದಿಸ್ ಪ್ಲಾನ್ಸ್ ಇನ್ವೆಸ್ಟ್ ಮಾಡಿ. ಸರ್ಕ್ಯುಲರ್ ಬಂದಿದೆ ಸರ್, ರೈಲ್ವೆ ಸಿ ಅಲ್ಲಿ ಬಂದಿಲ್ಲ ಸರ್, ಆನಂದ ಭಾಷೆ ಅಲ್ಲಿ ಬಂದಿಲ್ಲ. ಇಲ್ಲೇ ಬರ್ತೀಯಾರ
ಶಿವಮೊಗ್ಗ ಜಿಲ್ಲೆಯ ಮುಖ್ಯ ನಗರಗಳಾದಂಥ ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ಈ ಎರಡೂ ನಗರಕ್ಕೆ ಸಾಕಷ್ಟು ಈಗಾಗಲೇ ಟ್ರಾಫಿಕ್ಕಿನ ಸಮಸ್ಯೆ ಇರ್ಬೋದು, ಜನರ ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕಡೆಯಿಂದ ಒಟ್ಟು 4 ಓವರ್ ಬ್ರಿಡ್ಜನ್ನು ಮತ್ತು 2 ರೋಡ್ ಅಂಡರ್ ಬ್ರಿಡ್ಜನ್ನು ಈ ರೀತಿ 6 ಸೇತುವೆಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಿಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಸುಮಾರು 50 ಕೋಟಿ ಹತ್ತಿರ ಲ್ಯಾಂಡ್ ಎಕ್ವಿಷನ್ಗೆ ಹಣವನ್ನು ಕೊಡುವಂಥ ಕೆಲಸ ಆಗಿದೆ. ಮತ್ತು ಯುಟಿಲಿಟಿ ಶಿಫ್ಟಿಂಗಿಗೆ ಅದು ಎಲೆಕ್ಟ್ರಿಕ್ ಸರ್ವಿಸ್ ಇರ್ಬೋದು, ಪೈಪ್ ಲೈನ್ಸ್ ಇರ್ಬೋದು, ವಾಟರ್ ಲೈನ್ ಇರ್ಬೋದು, ಇದೆಲ್ಲದೂ ಕೂಡ ಸೇರಿ ಬರುತ್ತೆ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಲಿಕ್ಕೆ ನಮ್ಮ ಕೇಂದ್ರ ರೈಲ್ವೆ ಇಲಾಖೆ ಅನುದಾನವನ್ನು ಕೊಟ್ಟಿದೆ. ಸೊ ಈ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ಈ ಒಂದು 3 ಸೇತುವೆಗಳು, ಒಂದು ಭದ್ರಾವತಿಯ ಕಡದಕಟ್ಟೆ, ಎರಡನೇದು ನಮ್ಮ ಸವಳಂಗ ರಸ್ತೆಯಲ್ಲಿ ಏನು ಲೆವೆಲ್ ಕ್ರಾಸಿಂಗ್ ಗೇಟ್ 49 ಏನಿದೆ ಅದು ಎರಡನೇದು, ಮೂರನೇದು ಕಾಶಿಪುರದ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ 54, ಈ 3ಕ್ಕೆ ಸುಮಾರು 116 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಈ ಕಾರ್ಯ ಆಗ್ತದೆ. ಇದು ಒಂದು. ಎರಡನೇದು LC-46 ಏನು ಈ ವಿದ್ಯಾನಗರದಲ್ಲಿ ಏನು ನಿಂತ್ಕೊಂಡಿದ್ವಿ ಟ್ರಂಪೆಟ್ ಅಂತಲೇ ಹೇಳ್ತಾರೆ, ಟ್ರಂಪೆಟ್ ಬ್ಯಾಂಡ್ ಸೆಟ್ ಏನು ಬರುತ್ತೆ ಆ ಒಂದು ವೃತ್ತಾಕಾರದಲ್ಲಿ ಈ ಒಂದು ಶೇಪು ಈ ಸೇತುವೆ ಬರುತ್ತೆ. ಹತ್ತಿರ 46 ಕೋಟಿಗಿಂತ ಹೆಚ್ಚು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅದರಲ್ಲೂ ವಿಶೇಷವಾಗಿ ನಮ್ಮ ಗೌರವಾನ್ವಿತ ನಿತಿನ್ ಗಡ್ಕರಿಜಿಯವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯ ಆಗ್ತಾ ಇದೆ. ಜಾಗ ರೈಲ್ವೆಯವರು ಬಿಟ್ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಕೆಲಸವನ್ನು ಇವತ್ತು ನಮ್ಮ ನ್ಯಾಷನಲ್ ಹೈವೇಯಿಂದ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಅಡ್ವಾನ್ಸ್ ಆಗಿ ನಮ್ಮ ಅಡ್ವಾನ್ಸ್ ಆಗಿಂತ ನಮ್ಮ ಶಿವಮೊಗ್ಗಕ್ಕೆ ಮುಂದೆ ನಾಳೆ ಬಾಟಲ್ ನೆಕ್ ಆಗಬಾರ್ದು, ಕಂಜೆಸ್ಟ್ ಆಗಬಾರ್ದು ಅಂಥೇಳಿ ಇದನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ನಮ್ಮ ತುಂಗಾ ನದಿಗೂ ಕೂಡ ಏನು ಬೈಪಾಸ್ ಇದೆ, ಅಲ್ಲಿ ಅಲ್ಲೊಂದು 20 ಕೋಟಿ ಖರ್ಚು ಮಾಡಿ ಅಲ್ಲೊಂದು ಸೇತುವೆಯನ್ನು ಈಗ ಆಲ್ರೆಡಿ ಆ ಕೆಲಸ ಆಗ್ತಾ ಇದೆ. ಸೊ ನನ್ನ ಆಸೆ ಇದೆ ಇವರಿಗೆಲ್ಲರೂ ಕೂಡ ಟೈಮ್ ಪಿರಿಯಡ್ ನೆಕ್ಸ್ಟ್ ಇಯರ್ 23 ಅಕ್ಟೋಬರ್ ಅಂತ ಇದೆ, ನಾನು 6-7 ಮಂತ್ಸ್ ಅಡ್ವಾನ್ಸಾಗಿ ಮುಗಿಸ್ಕೊಡ್ಬೇಕು ಈ ಡಿಸೆಂಬರ್ಗೆ ಇದೆಲ್ಲದೂ ಕೂಡ. ಯಾಕೆಂದರೆ ನಮ್ಮ ಏರ್ಪೋರ್ಟ್ ಇನಾಗ್ರೇಷನ್ ಬರುತ್ತೆ, ಅದು ಇದು ಎಲ್ಲ ಒಟ್ಟಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕೇಂದ್ರದ ಗೌರವಾನ್ವಿತ ಅನೇಕ ನಾಯಕರುಗಳನ್ನು ಕರೆದು. ಸೊ ಈ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ನಾನು ಗೌರವಾನ್ವಿತ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಇದು ಮಳೆಗಾಲ ಆದರೂ ಕೂಡ ಯಾಕಂದರೆ ಜನರಿಗೆ ಸಾಕಷ್ಟು ಕಷ್ಟ ಆಗಿದೆ ಈಗ ಆಲ್ರೆಡಿ, ಯಾಕಂದರೆ ಇದನ್ನು ದಾಟ್ಕೊಂಡು ಹೋಗೋದು ಈಗ ಆಲ್ಟರ್ನೇಟಿವ್ ಸರ್ವಿಸ್ ರೋಡನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಮುಗಿಸ್ಬೇಕು ಅಂದರೂ ಕೂಡ ವಿನಂತಿ ಮಾಡ್ಕೊತ ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3 ಗಂಟೆಗೆ ಹುಬ್ಳಿಯೊಳಗೆ GM ಹತ್ರ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಈ ಎಲ್ಲ ರೈಲ್ವೆ ಪ್ರಾಜೆಕ್ಟ್ಗಳ ಪ್ರೋಗ್ರೆಸ್ಸಿಗೆ ಸಂಬಂಧಪಟ್ಟಂತೆ ಈಗ ಇನ್ಸ್ಪೆಕ್ಷನ್ ಮಾಡಿಕೊಂಡು ನಾವೆಲ್ಲ ಅಧಿಕಾರಿಗಳು ಹುಬ್ಳಿ ಹೋಗ್ತಾ ಇದ್ದೀವಿ. ಅಲ್ಲಿ ರೈಲ್ವೆ ಆಫೀಸಲ್ಲಿ ಇದೆಲ್ಲದೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಟೈಮ್ ಪಿರಿಯಡು ಮತ್ತು ಬೇರೆ ಬೇರೆ ಯೋಜನೆಗಳು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಈಗಾಗಲೇ ನಮ್ಮ ಸಿರ್ಸಿವರೆಗೂ ಸಿರ್ಸಿ ತಾಳಗುಪ್ಪ ಸಿರ್ಸಿ ಅದನ್ನು ಈಗ ಆಲ್ರೆಡಿ ಸರ್ವೆ ಆಗಿದೆ. ಸೊ ನೆಕ್ಸ್ಟ್ ಬಜೆಟಲ್ಲಿ ತೆಗೆದುಕೊಳ್ಳಲಿಕ್ಕೆ, ಯಾಕೆಂದರೆ ಇಷ್ಟು ವರ್ಷದ ಪ್ರಯತ್ನ ಪ್ರತಿಫಲವಾಗಿ ಶಿವಮೊಗ್ಗ ಮತ್ತು ರಾಣೆಬೆನ್ನೂರು ಸಂಪರ್ಕ ಸುಮಾರು 1,000 ಕೋಟಿ ರೈಲ್ವೆ ಯೋಜನೆಗೆ ಲ್ಯಾಂಡ್ ಎಕ್ವೇಷನ್ಗೆ ಹತ್ತಿರ 300-400 ಕೋಟಿವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಹೊರೆ ಬಂದಿದೆ ಸರ್. ಸೊ ಈ ರೀತಿ 1,500 ಕೋಟಿ ವೆಚ್ಚವನ್ನು ಮಾಡಿ ಆ ಪ್ರಾಜೆಕ್ಟ್ ಇನ್ನೊಂದು ತಿಂಗಳಲ್ಲಿ ಫೌಂಡೇಶನ್ ಸ್ಟೋನ್ ಆಗ್ತಾ ಇದೆ. ಕೋಟೆಂಗೂರು ಕೂಡ ಈಗ ಆಲ್ರೆಡಿ ಎಲ್ಲ ಸಮಸ್ಯೆ ಬಗೆಹರಿದಿದೆ, ಟೆಂಡರಿಗೆ ಹೋಗಿದೆ.